ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲತಾಶೇಖರ್, ನಿತ್ಯ ಸಂಜೀವಿನಿ ಯೋಗ ಪ್ರತಿಷ್ಠಾನ, ರಾಜರಾಜೇಶ್ವರಿ ನಗರ. ಸೊ ಈಗ ಕೊರೋನಾ ಪ್ರಾಬ್ಲಮ್ ಇಂದ ಇಷ್ಟೊಂದು ಭಯ ಪಡ್ತಿದ್ದೀರಲ್ಲ, ಅದಕ್ಕೆ ಮುದ್ರಾ ಥೆರಪಿ ಯಾವ ಥರ ಹೆಲ್ಪ್ ಆಗುತ್ತೆ ಅನ್ನೋದನ್ನ ದಿನ ದಿನ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದರಲ್ಲಿ ಕೂಡ ನಿಮಗೆ ಮುದ್ರಾಗಳ ಕಾಂಬಿನೇಷನ್, ಗಣೇಶ ಮುದ್ರ ಇರ್ಬೋದು ಅಥವಾ ಬ್ರ್ಯಾಂಕಿಯಲ್ ಮುದ್ರ, ಅಸ್ತಮ ಮುದ್ರ. ಅಸ್ತಮ ಮುದ್ರ ಅಂದರೆ ಮಧ್ಯದ ಬೆರಳನ್ನು ಮಾತ್ರ ಇರುತ್ತಿಟ್ಟು ಒತ್ತಿ ಹಿಡ್ಕೊಳ್ಳೋ ಅಂಥದ್ದು. ಸೊ ಮುದ್ರಾ ಇದನ್ನು ಮಾಡಿದಾಗ ಕೂಡ ನೀವು ಚೆಸ್ಟ್ ಎದುರುಗಡೆ ಈ ಮುದ್ರಾ ಇಟ್ಕೋಬೇಕು, ಮತ್ತು ನೀವು ಡೀಪ್ ಬ್ರೀದಿಂಗ್ ಮಾಡಲೇಬೇಕು. ಡೀಪ್ ಬ್ರೀದಿಂಗ್ ಅನ್ನೋದೇ ವೆರಿ ಗುಡ್ ಆನ್ಸರ್ ಅಂತ ಹೇಳ್ಬೋದು. ಲಂಗ್ ಕೆಪಾಸಿಟಿನ ಜಾಸ್ತಿ ಮಾಡಿ ಆಕ್ಸಿಜನ್ ಇಂಟೇಕನ್ನು ಹೆಚ್ಚು ಮಾಡುತ್ತೆ. ನಿಮ್ಗೆ ಅದೇ ಕಡಿಮೆ ಆಗ್ತಾ ಇರೋದು ಅಂತ ಇಷ್ಟೊಂದು ಭಯ ಪಡ್ತಾ ಇರೋದು, ಐ ಸಿ ಯುಗೆ ಸೇರ್ತಾ ಇರೋದಲ್ವಾ? ಸೊ ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ಇಂಥ ಟೆಕ್ನಿಕ್ಗಳನ್ನೇ ನೀವು ಯೂಸ್ ಮಾಡ್ತಾ ಹೋಗಬೇಕಾಗತ್ತೆ. ಮತ್ತು ಕಷಾಯದಲ್ಲಿ ಹೇಳಬೇಕು ಅಂದರೆ ಅಮೃತ ಬಳ್ಳಿ ಎಲ್ಲ ಕಡೆ ಸಿಗುತ್ತೆ, ಅದರ ಬೇರಿಂದ ಹಿಡಿದು ಕಾಂಡದಿಂದ ಹಿಡಿದು ಎಲ್ಲ ವರ್ಕ್ ಆಗುತ್ತೆ. ಅದನ್ನು ಜಜ್ಜಿ ಕಷಾಯ ಮಾಡ್ಕೋಬೇಕು. ನಾವು ಅದನ್ನು ಪೌಡರ್ ರೂಪದಲ್ಲಿ ಮಾಡಿಕೊಡ್ತೀವಿ, ಅದನ್ನು ಕೂಡ ನೀವು ಕಷಾಯ ಮಾಡ್ಕೊಂಡು ಕುಡಿಬೋದು. ಭದ್ರಮುಷ್ಟಿ ಇರ್ಬೋದು, ನೆಲನೆಲ್ಲಿ, ಇದೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಸೊ ಇದನ್ನೆಲ್ಲ ಮಾಡ್ತಾ ಬನ್ನಿ. ಅದನ್ನು ನೀವು 2 hourly ಒನ್ಸೆ ಕುಡಿಬೇಕಾಗತ್ತೆ. ಮತ್ತು ಸ್ಟೀಮ್ ಇನ್ಹಲೇಷನ್, ಅದರಲ್ಲಿ ನೀವು ಅರಿಶಿನ, ಉಪ್ಪು ಮತ್ತು ಅಳಲೆಕಾಯಿ ಇದನ್ನು ಹಾಕ್ಕೊಂಡು ನೀವು ಕಂಪ್ಲೀಟ್ ಮುಸ್ಕು ಹಾಕ್ಕೊಂಡು ಸ್ಟೀಮ್ ತೊಗೋಬೇಕು. ದಿನಕ್ಕೆ ಒಂದು 3-4 ಸಲ ತೊಗೊಳ್ಳಿ. ಕಫ ಜಾಸ್ತಿ ಇದ್ದರು, ಕಫ ಕರಗಲಿಕ್ಕೆ ಇಂಥದ್ದೆಲ್ಲ ಕಷಾಯ ಕೊಡ್ತೀವಿ. ಜ್ಯೇಷ್ಠ ಮಧು ನೀವು ದಿನಕ್ಕೆ 5-6 ಸಲ ತೊಗೊಳ್ಬೋದು. ಆ ಥರ ಮಾಡಿದವರಿಗೆ ಯಾವುದೇ ರೀತಿ ಭಯ ಇರಲ್ಲ. ಈವನ್ ಕೊರೋನಾ ಪಾಸಿಟಿವ್ ಇದ್ದರೂ ನಿಮಗೆ ಬೇಗ ಅದು ಕಡಿಮೆ ಆಗ್ತಾ ಬಂದೇ ಬರುತ್ತೆ. ಓಕೆನಾ? ಸೊ ಇದೆಲ್ಲ ಮಾಡ್ತಾ ಬನ್ನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.